ನಮಸ್ಕಾರ. ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ನಿಮಗೆ ಕಡಿಮೆ ವರಮಾನದವರು ಮಾಡಬಹುದಾದ ಕೆಲವು ಉಳಿತಾಯದ ಬಗ್ಗೆ ಹೇಳ್ತೇನೆ. ಅಂದರೆ ಇಂದಿನ ವಿಡಿಯೋದಲ್ಲಿ ಕೂಲಿ ಕೆಲಸದವರು ಯಾವ ರೀತಿ ಹಣವನ್ನು ಉಳಿಸಿ ಬೆಳೆಸಬಹುದು ಎಂಬುದರ ಬಗ್ಗೆ ಹೇಳಿದ್ದೆ. ಈಗ ಕಡಿಮೆ ವರಮಾನ, ನಿಮಗೆ ಇಷ್ಟೇ ವರಮಾನ ಇರೋದು, ಇದರಿಂದ ನಾನು ಏನು ಮಾಡಲಿ, ಏನು ಮಾಡಬಹುದು ಸಾಧ್ಯ ಎಂಬುದರ ಬಗ್ಗೆ ಯೋಚನೆ ಮಾಡುವವರಿಗಾಗಿ ಈ ಕಾರ್ಯಕ್ರಮ. ಅದಕ್ಕೆ ನೀವು ಫಸ್ಟ್ ನೀವು ಮಾಡಬೇಕಾಯಿತು, ನಿಮ್ಮ ಮೈಂಡ್ ಸೆಟ್ಟನ್ನು ಬದಲಾಯಿಸಿಕೊಡಬೇಕು. ನಾನು ಬಡವನಲ್ಲ, ಬಡವ ಅನ್ನೋ ಒಂದು ಮಾತನ್ನು ಬಿಟ್ಟುಬಿಡಿ. ಮನಸ್ಸಿನಿಂದ ಬಡವ, ನನ್ನಿಂದ ಏನು ಸಾಧ್ಯವಿಲ್ಲ, ಹಣ ಉಳಿಸಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಬಿಟ್ಟುಬಿಟ್ಟು, ನೀವು ಸರಿಯಾದ ರೀತಿಯಲ್ಲಿ, ನಾನು ಸಾಕಷ್ಟು ದುಡಿಯುತ್ತಿದ್ದೇನೆ, ನನ್ನಿಂದಲೂ ಉಳಿತಾಯ ಮಾಡಲು ಸಾಧ್ಯ ಎಂಬುದನ್ನು ನೀವು ಮೈಂಡ್ ಸೆಟ್ಟಿಗೆ ತನ್ನಿ. ನಿಮ್ಮ ಮೈಂಡ್ ಸೆಟ್ ಮಾಡಿದಾಗ ನೀವು ಹಣವನ್ನು ಉಳಿಸಲು ಸಾಧ್ಯ. ಅದಕ್ಕೆ ನೀವು ಮೊದಲು ಮಾಡಬೇಕಾಗಿದ್ದು ಬ್ಯಾಂಕಿನಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡೋದು. ಒಂದು ಅಕೌಂಟ್ ಓಪನ್, ಅದರಲ್ಲಿ ನಿಮ್ಮ ವರಮಾನವನ್ನು ಅದಕ್ಕೆ ಬರಬೇಕು. ನೀವು ಏನು ದುಡಿದ್ರು ಅದು ಆ ಅಕೌಂಟಿಗೆ ಬರಬೇಕು. ಆಮೇಲೆ ಇನ್ನೊಂದು ಅಕೌಂಟ್ ಮಾಡಿಕೊಳ್ಳಿ, ಅದು ನಿಮ್ಮ ಖರ್ಚಿಗೆ. ಅಂದರೆ ನೀವು ಈ ವರಮಾನದಿದೆಲ್ಲ ಅದರಲ್ಲಿ ನೀವು ಎಷ್ಟು ಬರುತ್ತೋ ಅಷ್ಟನ್ನು ಅಲ್ಲೇ ಇರಲಿ. ಆದ್ದರಿಂದ ನಿಮಗೆ ತಿಂಗಳಿಗೆ ಎಷ್ಟು ಖರ್ಚಿಗೆ ಬೇಕು ಎಂಬ ಬಡ್ಜೆಟ್ನ ತಯಾರಿಸಿ, ಆ ಬಡ್ಜೆಟ್ಟಿನಂತೆ ಅದರಲ್ಲಿ ಎಷ್ಟು ಬೇಕೋ ಅದನ್ನು ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಬದಲಾಯಿಸಿಕೊಳ್ಳುವುದು. ಅದೇ ಆ ಅಕೌಂಟಿಂದ ನೀವು ಹಣವನ್ನು ಖರ್ಚು ಮಾಡಬೇಕು. ಈ ವರಮಾನದ ಅಕೌಂಟ್ ಇದೆಲ್ಲ, ಅಲ್ಲಿ ನೀವು ATM ಕಾರ್ಡ್ ಸಹ ಇಟ್ಕೊಬಾರ್ದು. ಅದರಿಂದ ನೀವು ಏನಿದ್ರೂ ವರ್ಗಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾತ್ರ ಇರಬೇಕು. ಆದರೆ ಖರ್ಚು ವೆಚ್ಚಗಳಿಗೆ ಅದರಿಂದ ಹಣ ತೆಗಿಬಾರ್ದು, ಅದು ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಬದಲಾಯಿಸ್ಕೋಬೇಕು. ಅಂದರೆ ನಿಮಗೆ 5,000 ರೂಪಾಯಿ ನಿಮಗೆ ತಿಂಗಳ ವರಮಾನ ಇದೆ ಅಂತ ಲೆಕ್ಕ ಇಟ್ಕೊಳ್ಳಿ. ತಿಂಗಳಿಗೆ 5,000 ರೂಪಾಯಿ ಸಂಬಳ ಪಡೀತೀರಿ, ಅದರಲ್ಲಿ 1,000 ರೂಪಾಯಿ ನಾನು ಉಳಿತಾಯ ಮಾಡ್ತೇನೆ, ಅದು ನಿಮ್ಮ ಆದಾಯದ ಮೂಲ ಬರುವಂತಹ ಬ್ಯಾಂಕಿನ ಅಕೌಂಟಲ್ಲೇ ಇಟ್ಟಿರಬೇಕು. ಉಳಿದದ್ದನ್ನು, ಈ 4,000 ಉಳಿದ ಖರ್ಚು ಮಾಡೋಕ್ಕೆ ಇರುವಂಥ 4,000ವನ್ನು ನೀವು ನಿಮ್ಮ ಖರ್ಚಿನ ಬ್ಯಾಂಕ್ ಅಕೌಂಟಿಗೆ ಬದಲಾಯಿಸ್ಕೋಬೇಕು. ನೀವು ಏನು ತೊಗೊಂಡ್ರು, ಏನು ಖರ್ಚು ಮಾಡಿದ್ರು, ಆ ಬ್ಯಾಂಕಿನಿಂದ ATM ಕಾರ್ಡು ಆ ಬ್ಯಾಂಕಿನಿಂದ ಇಟ್ಕೊಳ್ಬೇಕು. ಆ ATM ಕಾರ್ಡನ್ನು ಆ ಬ್ಯಾಂಕಿನಿಂದ ಇಟ್ಕೊಂಡು ಆ ಬ್ಯಾಂಕಿನಿಂದನೇ ಖರ್ಚು ಮಾಡಬೇಕು. ಈ 1,000 ರೂಪಾಯಿ ನಿಮ್ಮ ಬ್ಯಾಂಕಲ್ಲಿ ಉಳಿಬೇಕು. ಪ್ರತಿ ತಿಂಗಳು ಈ ರೀತಿ ಮಾಡಬೇಕು. ಆದರೆ ನೀವು ಹೇಗೆ ಈ 1,000 ರೂಪಾಯಿ ಉಳಿಯೋದು ಸಾಧ್ಯ ಎಂಬುದನ್ನು ನೀವು ಯೋಚನೆ ಮಾಡೋದಾದರೆ, ಮೊದಲು ನಿಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಬಡ್ಜೆಟನ್ನು ತಯಾರಿಸ್ಕೊಳ್ಳಿ. ಈ ತಿಂಗಳು ಇಷ್ಟು ಖರ್ಚಾಗುತ್ತದೆ, ಅದರಲ್ಲಿ ಅವಶ್ಯಕತೆ ಇರುವಂಥ ಖರ್ಚು ಇಷ್ಟು, ಅನಾವಶ್ಯಕ ಖರ್ಚುಗಳೆಷ್ಟು ಎಂಬುದನ್ನು ಲೆಕ್ಕ ಹಾಕಬೇಕಾಗುತ್ತೆ. ಅದಕ್ಕೆ ನೀಡ್ಸ್ ಅಂದರೆ ನಮ್ಮ ಊಟ, ಆಹಾರ, ನಮ್ಮ ಬಟ್ಟೆ, ನಮ್ಮ ಔಷಧ ಇಷ್ಟು, ಈ ಖರ್ಚುಗಳಿಗಾಗಿ ನೀವು ಅದನ್ನು ಮಾಡಬೇಕಾಗುತ್ತದೆ. ಅದು ನಿಮ್ಮ ಅವಶ್ಯಕ ಖರ್ಚು. ಅಂದರೆ ಫುಡ್ಡಿಗಾಗಿ ನೀವು ಮಾಡುವಂಥ ಖರ್ಚು, ಪ್ರಯಾಣಕ್ಕಾಗಿ ಮಾಡುವಂಥ ಖರ್ಚು, ಮಕ್ಕಳ ಶಿಕ್ಷಣಕ್ಕಾಗಿ ಮಾಡುವ ಖರ್ಚು, ಕರೆಂಟ್ ಬಿಲ್ಲು, ಗ್ಯಾಸು, ಇಂತಹ ಖರ್ಚುಗಳಿಗಾಗಿ ನೀವು ಮಾಡುವಂಥದ್ದು ನಿಮ್ಮ ನೀಡ್ಸ್. ಆದರೆ ಹೋಟ್ಲಿಗೆ ಹೋಗಿ ತಿನ್ನೋದು ಅಥವಾ ಎಲ್ಲಾದರೂ ಟೂರ್ ಹೋಗೋದು ಇದೆಲ್ಲವೂ ವಾಂಟ್ಸ್. ಅಂದರೆ ಅದು ಇಲ್ಲದೇ ಇದ್ದರೂ ನಡೆಯುತ್ತದೆ. ಆದರೆ ಮನೆಯಲ್ಲಿ ನೀವು ಈ ಖರ್ಚುಗಳನ್ನು ಮಾತ್ರ ಹಾಕ್ಕೊಂಡು ಬಡ್ಜೆಟ್ ತಯಾರಿಸಿ, ಇದರಲ್ಲಿ ಅನಾವಶ್ಯಕ ಖರ್ಚುಗಳಾದ ವಾಂಟ್ಸ್ಗಳಲ್ಲಿ ಯಾವುದಿದೆಯೋ ಅದನ್ನು ಕಡಿಮೆ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಬಡ್ಜೆಟನ್ನು ಕರೆಕ್ಟಾದ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಪ್ರತಿ ತಿಂಗಳು ತಯಾರಿಸ್ತಾ ಬಂದಾಗ, 1-3 ತಿಂಗಳಿಗೆ ನೀವು ತಯಾರಿಸಿದಾಗ ನಿಮಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿಯುತ್ತದೆ ಎಂಬುದು ಗೊತ್ತಾಗುತ್ತದೆ. ಹಾಗೆ ನೀವು ಹಣವನ್ನು ಉಳಿಸುತ್ತಾ ಬಂದಾಗ ನೀವು ಖರ್ಚು ಮಾಡಿದ ಹಣವನ್ನು 5,000 ರೂಪಾಯಿ ಬಂದರೆ ಬಡ್ಜೆಟ್ನಲ್ಲಿ 4,000 ರೂಪಾಯಿ ಹೇಗೆ ಖರ್ಚು ಮಾಡಬೇಕು, ಅದಕ್ಕಿಂತ ಜಾಸ್ತಿ ನಾನು ಖರ್ಚು ಮಾಡುವುದಿಲ್ಲ ಎಂಬುದನ್ನು ನಿರ್ಧಾರ ಮಾಡಿಕೊಂಡಿರಬೇಕು. ಹಾಗೆ ನಿರ್ಧಾರ ಮಾಡಿದಾಗ, ನಿಮ್ಮ ಮೈಂಡ್ ಸೆಟ್ಸನ್ನು ಚೇಂಜ್ ಮಾಡಿದಾಗ ನೀವು ಆ ಹಣವನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತೆ. ಅನಾವಶ್ಯಕ ಖರ್ಚುಗಳು ಯಾವ್ಯಾವು ಇದೆ, ಅದರಲ್ಲಿ ಎಷ್ಟು ಕಡಿಮೆ ಮಾಡಬಹುದು ಎಂಬುದನ್ನು ನೀವು ಮೊದಲೇ ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಅಂಥ ಅನಾವಶ್ಯಕ ಖರ್ಚುಗಳು ಮೇಲಿಂದ ಮೇಲೆ ಬರುವುದೇ ಇಲ್ಲ. ಅಂದರೆ ನಿಮಗೆ ಗೊತ್ತಾಗಿರ್ಬೇಕು, ನಿಮಗೆ 2 ಅಕೌಂಟ್ ಇರಬೇಕು. ಒಂದು ಆದಾಯದ ಮೂಲ, ದುಡ್ಡು ಬಂದು ಸೇರುವಂಥದ್ದು, ಇನ್ನೊಂದು ಖರ್ಚಿನ ಮೂಲ, ಖರ್ಚಿಗಾಗಿ ನೀವು ಹಾಕುವಂಥದ್ದು. ಆ ಬ್ಯಾಂಕಿನಲ್ಲಿ ಖರ್ಚಿಗಾಗುವಂಥ ಹಣ ಮಾತ್ರ ಇರಬೇಕು. ಈ ಬ್ಯಾಂಕಲ್ಲಿ ನೀವು ಬರುವ ಪೂರ್ತಿ ಆದಾಯವೂ ಇರಬೇಕು. ನೀವು ಖರ್ಚು ಬೇಕಾಗಿದ್ದನ್ನು ಆ ಬ್ಯಾಂಕಿನ ಅಕೌಂಟಿಗೆ ಬದಲಾಯಿಸಿಕೊಂಡು ನೀವು ಖರ್ಚು ಮಾಡಬೇಕು. ಈ ಖರ್ಚು ಮಾಡ್ತಾ ಬಂದಾಗ ನಿಮಗೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನೀವು ಹಣವನ್ನು ಉಳಿಸಲು ನಿಮ್ಮ ಬ್ಯಾಂಕಲ್ಲಿ ಉಳಿತಾ ಹೋಗುತ್ತದೆ. ಏನೇ ಬಂದರೂ ಈ 1,000 ರೂಪಾಯಿಯನ್ನು ತೆಗೆಯೋಕ್ಕೆ ಹೋಗಬಾರದು. ಅತಿ ಅವಶ್ಯಕವಾದ ಖರ್ಚುಗಳನ್ನು ಮಾತ್ರ ಸರಿಯಾಗಿ ರೀತಿಯಲ್ಲಿ ನೀವು ಮಾಡಬೇಕು. ಹಾಗೆಯೇ
ಇನ್ನೂ ನಿಮಗೆ ಹೆಚ್ಚಿನ ಹಣ ಬೇಕು ಅಂತಾದರೆ ಆದಾಯದ ಬರುವಂತಹ ಮೂಲಗಳನ್ನು ಹೆಚ್ಚಿಸಬೇಕು. ಅದೇ ಹೇಗೆ ಹೆಚ್ಚಿಸು, ನೀವು ಮಾಡ್ತಿರೋ ಕೆಲಸ ಅಲ್ಲದೆ ಇನ್ನೊಂದು ಕೆಲಸವನ್ನು ಮಾಡಲು, ಇನ್ನೊಂದು ಕೆಲಸ ರೀತಿಯಲ್ಲಿ ಕೆಲಸ ಮಾಡಲು ನೀವು ಪ್ರಯತ್ನಿಸಬೇಕು. ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು ಅಥವಾ ಇನ್ನೇನಾದರೂ ಕೆಲಸ ಮಾಡ್ಬೋದು. ನಾವು ನೋಡಿದ್ವಿ ಕೆಲವರು ಆಫೀಸಲ್ಲಿ ಕೆಲಸ ಮಾಡಿಕೊಂಡು ರಾತ್ರಿ ಹೊತ್ತು ಆಟ ಓಡಿಸೋಕ್ಕೆ ಹೋಗುವವರನ್ನು ನೋಡಿದ್ವಿ. ಆ ಥರ ಆದಾಯವನ್ನು ಹೆಚ್ಚಿಸಿಕೊಂಡಾಗ ನಿಮ್ಮ ಇತರೆ ಖರ್ಚುಗಳು ಹೆಚ್ಚಾಗುತ್ತೆ, ನೀವು ಉಳಿತಾಯ ಮಾಡುವುದು ಹಾಗೆಯೇ ಉಳಿದುಕೊಳ್ಳುತ್ತೆ. ಹೀಗೆ ಉಳಿತಾಯ ಮಾಡಿದ ಹಣವನ್ನು ನೀವು ಯಾವುದಾದರೂ ಒಂದಿದರಲ್ಲಿ ತೊಡಗಿಸಿಕೊಳ್ಬೋದು, ಈಕ್ವಿಟಿಗಳಲ್ಲಿ ತೊಡಗಿಸ್ಬೋದು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ತೊಡಗಿಸ್ಬೋದು, ಇಲ್ಲ ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಅಲ್ಲಾದ್ರೂ ತೊಡಗಿಸ್ಬೋದು. ಹೀಗೆ ನೀವು ತೊಡಗಿಸುವುದರಿಂದ ನಿಮ್ಮ ದುಡ್ಡು ಅಲ್ಲಿ ಭದ್ರವಾಗಿರುತ್ತೆ. ಪ್ರೈವೇಟ್ ಜನರು ಯಾರೋ ಖಾಸಗಿ ವ್ಯಕ್ತಿಗಳು ನಡೆಸುವಂತಹ ಚಿಟ್ಫಂಡ್ಗಳಲ್ಲಿ ಹಣ ತೊಡಗಿಸಿ ನೀವು ಕೈ ಸುಟ್ಟುಕೊಳ್ಳುವರೇ ಹೆಚ್ಚು. ಅಂದರೆ ಕೆಲವು ಕಾಲ ಸರಿಯಾಗಿ ನಡೆದು ಆಮೇಲೆ ಅದು ಮೋಸದಿಂದ ನಡೆಯುವಂತಹ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅಂಥ ಖಾಸಗಿ ವ್ಯಕ್ತಿಗಳ ಹಣಕಾಸಿನ ವ್ಯವಹಾರದಲ್ಲಿ ನೀವು ತಲೆ ಹಾಕದೇ ಇರುವುದು ಒಳ್ಳೆಯದು. ಅಲ್ಲಿ ನಿಮ್ಮ ಈ ನೀವು ಕಷ್ಟಪಟ್ಟು ಉಳಿಸಿದ ಹಣವನ್ನು ಅಲ್ಲಿ ಹೂಡಿಕೆ ಮಾಡಿ ನೀವು ಸೋತು ಹೋಗುತ್ತೀರಿ, ಸೋಲುತ್ತೀರಿ, ಜೀವನದಲ್ಲಿ ನೆಮ್ಮದಿ ಕಳ್ಕೊಳ್ತೀರಿ. ಆದ್ದರಿಂದ ಯಾವುದೇ ನೀವು ಹಣವನ್ನು ತೊಡಿಸೋ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ನೀವು ಅಂದರೆ ಅದು ಆ ಸರ್ಕಾರದಲ್ಲಿ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಮಾತ್ರ ನೀವು ಅದನ್ನು ತೊಡಗಿಸಬೇಕು. ಅಂದರೆ ರೆಗ್ಯುಲರೈಸರ್ ಆದಂತಹ ರೆಗ್ಯುಲೇಟೆಡ್ ಕಂಪನಿಗಳಲ್ಲಿ ಮಾತ್ರ ನಿಮ್ಮ ಹಣವನ್ನು ತೊಡಗಿಸಲು ನೀವು ಎಚ್ಚರಿಕೆ ವಹಿಸಬೇಕು. ಹೀಗೆ ತೊಡಗಿಸುವುದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಮುಂದೆ ಬರಬಹುದಾದಂತಹ ನಿಮ್ಮ ಮಕ್ಕಳ ಮದುವೆ ಆಗಿರ್ಬೋದು, ನಿಮ್ಮ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ನೀವು ನಿವೃತ್ತರಾಗಿ ಕೆಲಸ ಇಲ್ಲದೇ ಇದ್ದಾಗ ನಿಮಗೆ ಖರ್ಚಿಗಾದ ಹಣಕ್ಕಾಗಿರ್ಬೋದು, ನೀವು ಈಗಿನಿಂದಲೇ ಉಳಿಸುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಬಂದರೆ ಮುಂದೆ ನೀವು ಜೀವನದಲ್ಲಿ ಸುಖವಾಗಿ ಯಾವ ಚಿಂತೆ ಇಲ್ಲದೆ ಜೀವನ ಮಾಡಲು ಸಾಧ್ಯವಾಗುತ್ತದೆ. ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್, ಅದನ್ನು ನೀವು ಉಳಿಸಿ ಬೆಳೆಸಿಕೊಂಡು ಬರಬೇಕು. ನಿಮ್ಮ ಸಹಕಾರ ಇಲ್ಲದೇ ಇದ್ದರೆ ನಾವು ಈ ಚಾನಲನ್ನು ಮುಂದುವರಿಸಿಕೊಂಡು ಹೋಗೋದು ಅರ್ಥವಿಲ್ಲ, ಅದು ಕಷ್ಟ ಸಾಧ್ಯ. ಆದರೆ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಯಾರಿಗೂ ಉಪಯೋಗ ಇಲ್ಲದೇ ಇರುವಂಥ ಚಾನಲನ್ನು ಯಾಕೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಅಭಿಪ್ರಾಯ ಬರುತ್ತೆ. ಆದ್ದರಿಂದ ಇನ್ನೂ ನೀವು ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ, ಹಾಗೆಯೇ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಎನೇಬಲ್ ಮಾಡಿಕೊಳ್ಳಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ನೀವು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ನಿಮ್ಮ ಸಹಕಾರದಿಂದ ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬೆಳೀತಾ ಇದೆ, ಬೆಳೆಯುತ್ತದೆ. ನೀವೆಲ್ಲರೂ ಇದೇ ರೀತಿ ನಮಗೆ ಸಹಕಾರ ಕೊಡ್ತೀರೆಂಬ ಭರವಸೆಯೊಂದಿಗೆ ಇಂದಿನ ವಿಷಯವನ್ನು ಮತ್ತಷ್ಟು ಮುಂದೆ ವಿವರಿಸ್ತಾ ಇದ್ದೇನೆ. ಅಂದರೆ ನೀವು ಕಂಪ್ಯೂಟರ್ ನೀವು ಯೋಚಿಸಬೇಕು, ಆದಾಯವನ್ನು ಹೆಚ್ಚಿಸುವ ಬಗ್ಗೆ ಯೋಚಿಸಬೇಕು. ಅದಕ್ಕಾಗಿ ಸ್ಕಿಲ್ಲನ್ನು ಹೆಚ್ಚಿಸ್ಕೊಳ್ಳಿ, ಸ್ಕಿಲ್ ಹೆಚ್ಚಿಸ್ಕೊಂಡು ನೀವು ಕಂಪ್ಯೂಟ್ರಿಗೆ ಗೊತ್ತಿಲ್ಲದವರ ಕಂಪ್ಯೂಟರ್ ಕಲೀರಿ, ಇಂಗ್ಲೀಷ್ ಕಲೀರಿ, ಆ ಥರ ಭಾಷೆಗಳನ್ನು ಬೇರೆ ಭಾಷೆಗಳನ್ನು ಅಥವಾ ಸ್ಕಿಲ್ಗಳನ್ನು ನೀವು ಕಲಿತುಕೊಂಡು ನಿಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳಬಹುದು. ಅಂದರೆ ನಿಮಗೆ ಬರ್ತಿರುವ ಈಗ ಬರ್ತಿರುವ ಆದಾಯ ಸಾಕಾಗದಿದ್ದರೆ ನೀವು ನಿಮ್ಮ ಸ್ಕಿಲ್ಗಳನ್ನು ಹೆಚ್ಚಿಸಿಕೊಳ್ಳಲು ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಕಂಪ್ಯೂಟರ್ ಕಲಿತು ಅಥವಾ ಇಂಗ್ಲೀಷ್ ಕಲಿತು ನಿಮ್ಮ ಜ್ಞಾನವನ್ನು ಹೆಚ್ಚಿನ ರೀತಿಯಲ್ಲಿ ಬಳಸಿಕೊಂಡಾಗ ನಿಮಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಅದೇ ರೀತಿ ಬೇರೆ ಫಾರಿನ್ ಲ್ಯಾಂಗ್ವೇಜಸ್, ನೀವು ಜಪಾನೀಸ್ ಭಾಷೆ ಕಲಿಬೋದು, ಇಲ್ಲ ಜರ್ಮನ್ ಭಾಷೆ ಕಲಿಬೋದು, ಇಲ್ಲ ಇನ್ಯಾವುದಾದ್ರೂ ಭಾಷೆಯನ್ನು ಕಲಿಯುವುದರಿಂದ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತೆ. ನೀವು ಆವಾಗ ಹೆಚ್ಚಿನ ಆದಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಾನು ಬಡವ ಎಂಬ ನನ್ನಿಂದ ಏನು ಆಗೋದು ಎಂಬ ಚಿಂತೆಯನ್ನು ಬಿಟ್ಬಿಡಿ, ನಿಮ್ಮ ಮೈಂಡ್ಸೆಟ್ ಬದಲಾಯಿಸಿಕೊಳ್ಳಿ. ನೀವು ಬಡವರಲ್ಲ, ನೀವು ಕೆಲಸ ಮಾಡುವಂತಹ ಶಕ್ತಿ ಇರುವರು, ದುಡಿಯುವಂತಹ ತಿಳುವಳಿಕೆ ಇರುವರು, ನಿಮಗೆ ಜ್ಞಾನ ಇದೆ. ನೀವು ಆ ಜ್ಞಾನದಿಂದ ನೀವು ನಿಮ್ಮನ್ನು ನೀವೇ ಬೆಳೆಸ್ಕೋಬೇಕು. ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಹಣವನ್ನು ಉಳಿಸಿ, ಬಡ್ಜೆಟನ್ನು ತಯಾರಿಸಿ, ಉಳಿಸಿ ಬೆಳೆಸಿ, ಬ್ಯಾಂಕ್ಗಳಲ್ಲಿಟ್ಟು, ನಾನು ಮೊದಲು ಹೇಳಿದಂಗೆ ಬ್ಯಾಂಕಲ್ಲಿ ಇಟ್ಟು ಬ್ಯಾಂಕಿನಿಂದ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡುವಂಥ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಹಾಗೆ ಕೆಲಸ ಮಾಡುವುದರಿಂದ ಜೀವನದಲ್ಲಿ ನೀವು ಭವಿಷ್ಯದಲ್ಲಿ ನೀವು ನಿಮ್ಮ ಮುಂದೆ ಬರಬಹುದಾದಂಥ ಖರ್ಚು ವೆಚ್ಚಗಳನ್ನು ನೀವು ನೀಗಿಸಲು ಸಾಧ್ಯವಾಗುತ್ತದೆ. ಆ ರೀತಿ ನೀವು ಜೀವನದಲ್ಲಿ ಮುಂದುವರೆದಾಗ ನಿಮ್ಮ ಮಕ್ಕಳ ಮದುವೆಯ ಬಗ್ಗೆ ಆಗಲಿ, ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ಆಗಲಿ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ನೀವು ನಗ್ನಗ್ತಾ ಇರಿ, ನಗ್ನಗ್ತಾ ಮುಂದುವರಿಯಿರಿ.
ನಗ್ತಾನೇ ಜೀವನವನ್ನು ಸಾಗಿಸುವಂತಹ ಒಂದು ಅಂತಹ ಪರಿಸ್ಥಿತಿ ನಿಮ್ಮಲಾಗುತ್ತದೆ. ನಯ್ನತ್ತಾ ಇರಬೇಕು. ನೀವು ಹೇಳಿದ ಮಾತನ್ನು ನಿಮ್ಮ ಮಾತಿನಲ್ಲಿ ನಂಬಿಕೆ ನಿಮಗಿರಬೇಕು. ನೀವು ಬಡವರಲ್ಲ, ನೀವು ಹಣವಂತರು, ನೀವು ಜ್ಞಾನವಂತರು, ನೀವು ಶಕ್ತಿವಂತರು ಎಂಬ ಒಂದು ಕಲ್ಪನೆ ನಿಮ್ಮ ಮನಸ್ಸಿಗೆ ಬಂದಾಗ, ನೀವು ಅದನ್ನು ಮನಸ್ಸಲ್ಲಿ ಅದನ್ನು ಬಲಗೊಳಿಸುತ್ತಾ ಬಂದಾಗ ನೀವು ಜೀವನದಲ್ಲಿ ಯಶಸ್ವಿ ಆಗುತ್ತೀರಿ. ಆದ್ದರಿಂದ ನಾನು ಶ್ರೀಮಂತನೆಂದು ದೃಢವಾಗಿ ನಂಬಿಕೊಳ್ಳಿ. ನೀವು ನಾನು ಶ್ರೀಮಂತ, ನನಗೆ ಸಾಧ್ಯವಿದೆ, ಶ್ರೀಮಂತರಾಗಿ ಜೀವನ ಮಾಡಲು ನನಗೂ ಸಾಧ್ಯವಾಗುತ್ತದೆ, ಅದಕ್ಕೆ ನಾನು ಹಣವನ್ನು ಉಳಿಸಬೇಕು, ನಗ್ನಗ್ತಾ ಮಾತಾಡಬೇಕು. ಮಾತು ನಗ್ತಾ ಇದ್ದರೆ ಪ್ರಪಂಚವೇ ನಗುತ್ತದೆ. ಅದೇ ರೀತಿ ನಿಮ್ಮ ಜೀವನವು ನಿಮಗೆ ನಗು ನಗುವಂತಹ ಒಂದು ಪರಿಸ್ಥಿತಿಯನ್ನು ತಂದುಕೊಡುವಂತಾಗಲಿ. ಅಂದರೆ ನೀವು ಬೆಳಿಗ್ಗೆ ಎದ್ದಾಗಲೂ ನಗಬೇಕು, ಸಾಯಂಕಾಲ ಮಲಗುವಾಗಲೂ ನಗಬೇಕು. ಈ ನಡುವೆ ನೀವು ಸುಖವಾಗಿರಬೇಕು, ಸಂತೋಷವಾಗಿರಲು ನೀವು ಹಣವನ್ನು ಉಳಿತಾಯ ಮಾಡುವ ಅಭ್ಯಾಸ ಬಿಡಿಕೊಳ್ಳಿ. ನಿಮ್ಮ ಮನಸ್ಸೆಟ್ಟನ್ನು ಬದಲಾಯಿಸಿಕೊಳ್ಳಿ. ಹೀಗೆ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡಾಗ ನೀವು ಒಬ್ಬ ಶ್ರೀಮಂತರೆನಿಸಿಕೊಳ್ತೀರಿ. ಹಣಕಾಸಿನ ಶ್ರೀಮಂತರೆನಿಸಿಕೊಳ್ಳಬೇಕಾದ್ರೆ ಸ್ವಲ್ಪ ವರ್ಷ ತಳಿಬೇಕು. ಅಂದರೆ 5, 10, 15, 20, 30 ವರ್ಷ, ಕಡಿಮೆ ಅಂದರೆ 30 ವರ್ಷಕ್ಕೆ ನೀವು ಹಣವನ್ನು ಉಳಿಸಿ ಬೆಳೆಸಿದರೆ ಖಂಡಿತವಾಗಲೂ ನೀವು ಶ್ರೀಮಂತರಾಗುತ್ತೀರಿ. ನೀವು ನೋಡ್ತಾ ಇರಿ. ಅಂದರೆ ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಹಣ ಉಳಿಸುವುದರ ಬಗ್ಗೆ ಯೋಚನೆ ಮಾಡಿ ಬದಲಾಯಿಸಿಕೊಳ್ಳಿ. ಹಾಗೆ ನೀವು ಜೀವನದಲ್ಲಿ ಮುಂದುವರಿಯಲು ಪ್ರಯತ್ನ ಪಡಿ. ಅಂದರೆ ಪ್ರತಿಯೊಬ್ಬರಿಗೂ ಶಕ್ತಿ ಇದೆ. ಪ್ರತಿಯೊಬ್ಬರಿಗೂ ಮಾಡುವಂಥ ಕೆಲಸ, ಅವರು ಹಣವನ್ನು ಉಳಿಸಿ ಬೆಳೆಸಿಕೊಂಬಂದರೆ ಯಾರು ನಿಮ್ಮ ಎದುರಿಗೂ ಹೋಗಿ ಸಾಲ ಕೊಡಿ ಅಂತ ಕೈ ಚಾಚಬೇಕಾದ ಅವಶ್ಯಕತೆ ಬರೋದಿಲ್ಲ. ನೀವು ನಿಮ್ಮ ರೀತಿಯಲ್ಲೇ ಹಣವನ್ನು ಉಳಿಸಿ ಬೆಳೆಸುತ್ತಾ ಬನ್ನಿ. ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಇಂತಹ ಮತ್ತಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿದೆ. ನೀವೆಲ್ಲೂ ಮಾನ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಅಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಎನೇಬಲ್ ಮಾಡಿಕೊಳ್ಳಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ನೀವು ನಮಗೆ ತೋರುವ ಸಹಕಾರ. ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಲು ಮರೆಯಬೇಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.